ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲಾಕ್ಸ್. ನಾನು ಇವತ್ತು ಮೆಟ್ರೋ ಮತ್ತು ಡಿಮಾರ್ಟು ಕಂಪ್ಯಾರಿಷನ್ ಮಾಡ್ತಾ ಇದ್ದೀನಿ. ಯಾವುದು ಬೆಸ್ಟು, ಯಾವುದು ಅಫೋರ್ಡಬಲು, ಯಾವುದು ಗುಡ್ ಟು ಗೋ ಅಂತ ಹೇಳಿ ನಾನು ಹೇಳ್ತೀನಿ ಕಂಪ್ಲೀಟ್ ರಿವ್ಯೂ. ಸೊ ಅದಕ್ಕಿಂತ ಫಸ್ಟ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಡೆಫಿನೆಟ್ಲಿ ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ವಿಲ್ ಗೆಟ್ ಸ್ಟಾರ್ಟೆಡ್. ನಾನು ಆ್ಯಕ್ಚುಲಿ ಫಸ್ಟು ಮೆಟ್ರೋಗೆ ಬರ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಮೆಟ್ರೋ ಇರೋದು ಕೋನಪ್ಪನ ಅಗ್ರಹಾರ ಹತ್ರ. ಡಿಮಾರ್ಟ್ ಎಲ್ಲ ಕಡೆ ಇದೆ, ಮೆಟ್ರೋ ಜಾಸ್ತಿ ಲೊಕೇಟ್ ಆಗಿಲ್ಲ. ಸೊ ಇಲ್ಲಿ ನಮ್ಮ ಹತ್ರ ಕೋನಪ್ಪನ ಅಗ್ರಹಾರ ಒಂದೇ ಹತ್ರ ಇರೋದು ಮೆಟ್ರೋ. ಸೊ ನಾನು ಆ ಔಟ್ಲೆಟಲ್ಲಿ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾವು ರೀಸೆಂಟಾಗಿ ಕಾರ್ಡ್ ಮಾಡಿಸ್ಕೊಂಡ್ವಿ, ಏನೋ ಅದರಲ್ಲಿ ಫುಲ್ ಆಫರ್ ಇರುತ್ತೆ ಅಂತ ಹೇಳಿ ಕಾರ್ಡ್ ಮಾಡಿಸೋದಕ್ಕೆ 1000 rupees ಆಗುತ್ತೆ. ಸೊ ಮಾಡಿಸಿದ್ವಿ, ಹೊರಟ್ರೆ ಸೀರಿಯಸ್ಲಿ ನನಗೆ ಕಂಪ್ಲೀಟ್ ಬ್ಯಾಡ್ ಎಕ್ಸ್ಪೀರಿಯನ್ಸು. ಸೊ ಏನು ಅಂತ ಹೇಳ್ತೀನಿ, ನೋಡ್ತಾ ಇರಿ ವಿಡಿಯೋ. ನಾವು ಯೂಶಲಿ ಡಿಮಾರ್ಟ್ಗೆ ಹೋಗ್ತೀವಿ ಅಲ್ಲ, ಐ ಥಿಂಕ್ ದಟ್ ಈಸ್ ದ ವೇ ಬೆಟರ್. ಬಿಕಾಸ್ ಇಲ್ಲಿ ಮೆಟ್ರೋದಲ್ಲಿ ಏನು ಆಗಿದೆ ಅಂದರೆ, ಕೆಲವೊಂದು ಐಟಮ್ಸ್ ಮೇಲೆ ನನಗೆ ಅನ್ನಿಸ್ದಂಗೆ, ಇದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇದೆಯಲ್ಲ, ಮಿಕ್ಸರು, ಗ್ರೈಂಡರು, ಸ್ಟವ್ವು, ಆಮೇಲೆ ಎಂತ ಹೇಳ್ತಾರೆ, ಐರನ್ ಬಾಕ್ಸು, ವಾಟರ್ ಹೀಟರು, ಈ ಥರ ಏನೆಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಇದೆ, ಇದು ನನಗೆ ಅಫೋರ್ಡಬಲ್ ಅನ್ನಿಸ್ತು ಕಂಫರ್ಟ್ ಟು ಡಿಮಾರ್ಟ್. ಮೆಟ್ರೋದಲ್ಲಿ ಇದು ಅಫೋರ್ಡಬಲ್ ಆಗಿದೆ. ನೀವು ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ಸ್ ನೋಡ್ಬೋದು, 2000 ಸಿಗುತ್ತೆ, 1600 ಸಿಗುತ್ತೆ. ಆಮೇಲೆ ಕುಕ್ಕರ್, ರೈಸ್ ಕುಕ್ಕರ್ ಇತ್ತು, ಎಲ್ಲ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ಸು ಕಂಪೇರ್ ಟು ಡಿಮಾರ್ಟು ಮೆಟ್ರೋದಲ್ಲಿ ಅಫೋರ್ಡಬಲ್ ಆಗಿದೆ, ಕಮ್ಮಿ ಪ್ರೈಸ್ ಇದೆ. ಅದು ಬಿಟ್ಟರೆ ನನಗೆ ಈ ಸ್ಟೀಲ್ ಐಟಮ್ಸು ಇದೆಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಈಚೆ ತೊಗೊಂಡ್ರೇ ಇನ್ನೂ ಕಮ್ಮಿ ಇರುತ್ತೆ, ಡಿಮಾರ್ಟಲ್ಲಂತೂ ಡೆಫಿನೆಟ್ಲಿ ತುಂಬ ಕಮ್ಮಿ ಇರುತ್ತೆ. ಬಟ್ಟೆ ಕೂಡ ತುಂಬಾ ಪ್ರೈಸ್ ಹಾಕಿದ್ರು. ನಾರ್ಮಲ್ ಟೀ ಶರ್ಟು, ಹೌಸ್ ವೇರು, ಶಾರ್ಟ್ಸು, ಟೀ ಶರ್ಟ್ಸ್ ಎಲ್ಲ 250-200 ಮಿನಿಮಮ್ ಇತ್ತು. ಬಟ್ ಡಿಮಾರ್ಟಲ್ಲೇ ನನಗೆ ಬೆಟರ್ ಅನಿಸುತ್ತೆ. ಇಲ್ಲಿ ಬಟ್ಟೆ ಕಾಸ್ಟ್ ಕೂಡ ತುಂಬ ಜಾಸ್ತಿ ಇತ್ತು. ಆಮೇಲೆ ನಾನು ಸುಮ್ಮನೆ ಹಾಗೆ ಟ್ರೈ ಮಾಡಿಕೊಂಡು ನಿಂತಿದ್ದೆ ಎಲ್ಲ. ಸೊ ಕಂಪ್ಯಾರಿಟಿವ್ಲಿ ನನಗೆ ಡಿಮಾರ್ಟ್ಗಿಂತ ಇಲ್ಲಿ ಬಟ್ಟೆ ಪ್ರೈಸು ಜಾಸ್ತಿ ಅಂತ ಅನ್ನಿಸ್ತು. ಓಕೆನಾ? ಸೊ ಅದು ಒಂದು. ಮತ್ತು ಬೇರೆ ಐಟಮ್ಸು, ಶೋಕೇಸು, ಮನೆಗೆ ಡೆಕೋರೇಟಿವ್ ಐಟಮ್ಸು, ಬುಕ್ಸು, ಎಲ್ಲ ಥರದ್ದು ನಿಮ್ಗೆ ಇಲ್ಲಿ ಸಿಗುತ್ತೆ. ಮೆಟ್ರೋದಲ್ಲಿ ಏನಂದರೆ ಫುಲ್ಲು ಹೋಲ್ಸೇಲ್ ಮಾರ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳಿಗೆ ಪರ್ಚೇಸ್ ಮಾಡೋರಿಗೆ, ಹೋಲ್ಸೇಲಾಗಿ ಪರ್ಚೇಸ್ ಮಾಡೋರಿಗೆ ಇಟ್ ಇಸ್ ಎ ಗುಡ್ ಪ್ಲೇಸ್. ಅದು ಬಿಟ್ಟು ನೀವು ಮನೆಗೆ ತೊಗೊತೀನಿ ಅಂತ ಹೋದರೆ ನೋ, ಡೆಫಿನೆಟ್ಲಿ ನಿಮ್ಗೆ ಏನೂ ಕ್ಲಿಕ್ ಆಗೋದಿಲ್ಲ, ಏನೂ ಡಿಸ್ಕೌಂಟ್ ಸಿಗೋದಿಲ್ಲ, ಜಸ್ಟ್ ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್ ಅಷ್ಟೇ. ಅದು ಬಿಟ್ಟರೆ ನೀವು ಮನೆಗೆ ತೊಗೊತೀರಾ, ಅಂಗಡಿಗೆ ತೊಗೊತಾ ಇಲ್ಲ, ಹೋಲ್ಸೇಲಾಗಿ ತೊಗೊತಾ ಇಲ್ಲ ಅಂದರೆ ಬೆಸ್ಟ್ ಈಸ್ ಡಿಮಾರ್ಟ್. ಓಕೆನಾ? ಮೆಟ್ರೋದಲ್ಲಿ ನಾನು ಆ್ಯಕ್ಚುಲಿ ಕಂಪೇರ್ ಮಾಡ್ತಿದ್ದೆ, ನಾನಲ್ಲಿ ಬೌಲ್ಸ್ ನೋಡ್ತಾ ಇದ್ದೀನಲ್ಲ ಶೋಕೇಸು, ಅದು ಆ್ಯಕ್ಚುಲಿ 300 ಇತ್ತು. ಡಿಮಾರ್ಟಲ್ಲಿ ನಿಮ್ಗೆ ಒಂದು 100-150 ಸಿಗುತ್ತೆ. ಆಮೇಲೆ ಚಪ್ಪಲಿನೂ ಅಷ್ಟೇ, ಮಿನಿಮಮ್ 100 ಸ್ಟಾರ್ಟ್ ಆಗುತ್ತೆ ಡಿಮಾರ್ಟಲ್ಲಿ. ಇಲ್ಲಿ ಎಲ್ಲ 150 ಇತ್ತು ಸ್ಟಾರ್ಟಿಂಗ್ ಪ್ರೈಸು. ಶ್ಯಾಂಪೂ ಮತ್ತು ಆಯಿಲ್ ಐಟಮ್ ಎಲ್ಲ, ಆಯಿಲ್ ಐಟಮು ಅಲ್ಲಿ 30 rupees ಆಫರ್ ಇತ್ತು, ಐ ರಿಮೆಂಬರ್. ಇಲ್ಲಿ ನಿಮಗೆ ಜಸ್ಟ್ 10 rupees ಆಫರ್ ಸಿಗ್ತಾ ಇತ್ತು ಅಷ್ಟೇ. ಸೊ ನನಗೆ ಅನಿಸುತ್ತೆ ಬೆಸ್ಟ್ ಈಸ್ ಡಿಮಾರ್ಟ್ ಮೆಟ್ರೋಗೆ ಕಂಪೇರ್ ಮಾಡಿಕೊಂಡೆ ಪ್ರೈಸಲ್ಲಿ. ಸೊ ಅದು ನೀವು ಏನು ನೋಡಿದ್ರಿ, ಅದೆಲ್ಲ ಅಲ್ಲಿ ಸ್ವಲ್ಪ ತಿನ್ನೋದಕ್ಕೆ ಚಾಟ್ಸು, ಫ್ರೂಟ್ಸು ಅಂತ ಇತ್ತು. ಈಗ ನೆಕ್ಸ್ಟು ನಾನು ಡಿಮಾರ್ಟ್ಗೆ ಬಂದೆ. ಆವತ್ತೇ ನಾನು ಎರಡು ಮೆಟ್ರೋ ಮತ್ತು ಡಿಮಾರ್ಟ್ ಎರಡು ಕವರ್ ಮಾಡಿಬಿಟ್ಟೆ. ಸೊ ಈಗ ನಾನು ಬೊಮ್ಮಸಂದ್ರ ಹತ್ರ ಇರೋ ಡಿಮಾರ್ಟ್ ಹತ್ರ ಇದ್ದೀನಿ. ಡಿಮಾರ್ಟ್ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೂಡ ಔಟ್ಲೆಟ್ ಇದೆ, ನನಗೆ ಹತ್ರ ಬಂದುಬಿಟ್ಟು ಬೊಮ್ಮಸಂದ್ರ ಡಿಮಾರ್ಟು. ಸೊ ಅದಕ್ಕೆ ಅಂತ ಹೇಳಿ ಬೊಮ್ಮಸಂದ್ರ ಹತ್ರ ಇದ್ದೀನಿ. ನನ್ನ ಹಸ್ಬೆಂಡ್ ನಾನು ಯಾವಾಗ ರೇಗಿಸ್ಕೊಂಡಿರ್ತಾರೆ ವಿಡಿಯೋ ಮಾಡುವಾಗ. ಸೊ ಹಾಗೆ ಹಟ್ಟೆ ಹೊಡ್ಕೊಂಡಿದ್ವಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಡಿಮಾರ್ಟಲ್ಲಿ ಇಟ್ಸ್ ವೇ ಬೆಟರ್ ಕಂಪೇರ್ಡ್ ಟು ಮೆಟ್ರೋ. ಮತ್ತು ನಮಗೆ ಡಿಮಾರ್ಟಲ್ಲಿ ಏನಾಗುತ್ತೆ, ಬೈ ಒನ್ ಗೆಟ್ ಒನ್ ಆಫರ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ನೀವು ಆಯಿಲ್ ಐಟಮ್ಸ್ ಎಲ್ಲ ನೋಡ್ಬೋದು, ನಾನು ಹೇಳ್ದಂಗೆ ಮೆಟ್ರೋದಲ್ಲಿ ಪ್ರೈಸ್ ಜಾಸ್ತಿ ಇತ್ತು, ಡಿಮಾರ್ಟಲ್ಲಿ ಪ್ರೈಸ್ ಕಮ್ಮಿ ಇದೆ. ಸಮ್ 5-6 rupees ವೇರಿ ಇದೆ ನಿಮಗೆ ಕೆಲವೊಂದರಲ್ಲಿ. ಬೈ ಒನ್ ಗೆಟ್ ಒನ್ ಅಂದರೆ 50% ಆಫರ್ ಸಿಗುತ್ತೆ ನಿಮಗೆ ಡಿಮಾರ್ಟಲ್ಲಿ. ಮೆಟ್ರೋದಲ್ಲಿ ನಾನು ಆ ಥರ ಏನೂ ನೋಡಲಿಲ್ಲ. ನಾವು ಆ್ಯಕ್ಚುಲಿ ಬರೋ ಅಷ್ಟೊತ್ತಿಗೆ ತುಂಬ ಮಳೆ ಬಂದುಬಿಟ್ಟಿತ್ತು, ಅಲ್ಲೇ ನಿಂತಿದ್ವಿ ಸ್ವಲ್ಪ ಹೊತ್ತು. ಸೊ ನನ್ನನ್ನು ಕೇಳಿದ್ರೆ ಪ್ರೈಸ್ ಪ್ರಕಾರ ನೀವು ಹೋಲ್ಸೇಲಲ್ಲಿ ತೊಗೊತಾ ಇಲ್ಲ ಅಂದರೆ ಡಿಮಾರ್ಟ್ ಇಸ್ ಬೆಟರ್ ಕಂಪೇರ್ ಟು ಮೆಟ್ರೋ. ಸೊ ಮೆಟ್ರೋಗೆ ನೀವು ಅಷ್ಟೇನು ಚೂಸ್ ಮಾಡಬೇಡಿ, ಡಿಮಾರ್ಟ್ ಇಸ್ ಗುಡ್. ಓಕೆ,
ಸೊ ಈಗ ಅದು ಬಿಟ್ಟು ಆಮೇಲೆ ತುಂಬ ಹೊಟ್ಟೆ ಹಸಿದ್ ಬಿಟ್ಟಿತ್ತು ನಮಗೆ, ತುಂಬ ಲೇಟ್ ಆಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮದು ಒಂದು ಅಂಕಲ್ ಸ್ಟೋರ್ಗೆ ಹೋಗ್ತೀವಿ, ತುಂಬ ನೋನ್ ಪರ್ಸನು, 2-3 ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದೀವಿ ಅಲ್ಲೇ. ಮೋಮೋಸ್ ಅಂತೂ ತುಂಬ ಸಖತ್ತಾಗಿ ಮಾಡ್ತಾರೆ. ಸೊ ಸ್ಟೀಮ್ಡ್ ಮೋಮೋಸು, ಫ್ರೈಡ್ ಮೋಮೋಸು, ಆ ರೆಡ್ ಚಟ್ನಿ ಕೊಡ್ತಾರಲ್ಲ, ಓ ಮೈ ಗಾಡ್, ಸೂಪರ್ ಹೆಮ್ಮಿ. ಆಮೇಲೆ ಹೆಗ್ ರೈಸು ಎಲ್ಲ ಟೇಸ್ಟ್ ಮಾಡಿಕೊಂಡು ಬಂದ್ವಿ. ಅಲ್ಲೇ ನನಗೆ ಆ್ಯಕ್ಚುಲಿ ಸ್ವಲ್ಪ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಸೊ ಮನೆಗೆ ಬಂದರೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಮನೇಲೇ ನಾನು ಸ್ಪೆಷಲ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸ್ಕೂಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಅದಕ್ಕೆ ಡೈರಿ ಮಿಲ್ಕು ಮತ್ತು ಗ್ರೇಪ್ಸ್ ಹಾಕ್ಕೊಂಡು ತಿಂದರೆ ಅದು ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಗ್ರೇಪ್ ಜ್ಯೂಸು, ಗ್ರೇಪ್ ಜ್ಯೂಸ್ಗೆ ಒಂದು ಸ್ಕೂಪ್ ಐಸ್ ಕ್ರೀಮು ಪ್ಲಸ್ ಆ್ಯಪಲ್ಲು ಪೈನಾಪಲ್ ಹಾಕಿ ತಿಂದರೆ ಟೇಸ್ಟ್ ಮಸ್ತ್ ಇರುತ್ತೆ. ಸೊ ಇದನ್ನೆಲ್ಲ ಸುಮ್ಮನೆ ಹಾಗೆ ಟ್ರೈ ಮಾಡಿಕೊಂಡು ತಿಂತಾ ಇದ್ದೆ, ಚೆನ್ನಾಗಿತ್ತು ಟೇಸ್ಟು, ಅದಕ್ಕೆ ವೀಡಿಯೋ ಮಾಡಿದೆ. ಆಮೇಲೆ ನೆಕ್ಸ್ಟು ಹೊಟ್ಟೆ ತುಂಬ್ದಂಗೆ ಇತ್ತು, ಇನ್ನೇನು ತಿರ್ಗಾ ಮಾಡೋದು ಅಂತ ಫ್ರೂಟ್ಸು ತಿಂಡಿಗಳಲ್ಲೇ ರಾತ್ರಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ ನಾನು ನನ್ನ ಹಸ್ಬೆಂಡು. ಸೊ ಒಂದು ವಾಟರ್ ಮಿಲನ್ ಕಟ್ ಮಾಡಿಕೊಂಡು ತಿಂದ್ವಿ. ನನಗೆ ವಾಟರ್ ಮಿಲನ್ ತುಂಬ ಇಷ್ಟ, ನಿಮಗೇನಾದರೂ ಡಿಹೈಡ್ರೇಷನ್ ಆದರೆ ವಾಟರ್ ಮಿಲನ್ ತಿನ್ನಿ, ತುಂಬ ಬೇಗ ಸ್ಟಾಪ್ ಆಗಿಬಿಡುತ್ತೆ ಮತ್ತು ತುಂಬ ಬೇಗ ರಿಕವರ್ ಆಗ್ತೀರ. ಸೊ ಫ್ರೂಟ್ಸಲ್ಲಿ ಕಲಂಗ್ರಿ ಹಣ್ಣು ತುಂಬ ಒಳ್ಳೆಯದು. ಸೊ ಇದು ಇವತ್ತಿನೇ ನನ್ನ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮೆಟ್ರೋ ಮತ್ತು ಡಿಮಾರ್ಟ್ ಕಂಪ್ಯಾರಿಷನ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.